ನಮಸ್ಕಾರ ವಿದ್ಯಾರ್ಥಿಗಳೇ, ಈಗ ನಾವು ವಚನಗಳ ಭಾವ ಸಂಗಮ ಈ ಒಂದು ವಚನದ ಬಗ್ಗೆ ಅಭ್ಯಾಸ ಮಾಡ್ತೇವೆ. ಇದರಲ್ಲಿ ಮುಖ್ಯವಾಗಿ ನಾಲ್ಕು ವಚನಕಾರರು ಬರ್ತಾರೆ. ಈಗಾಗಲೇ ನಾವು ಇಬ್ಬರು ವಚನಕಾರರ ಬಗ್ಗೆ ಮತ್ತು ವಚನದ ಬಗ್ಗೆ ಅಭ್ಯಾಸ ಮಾಡಿದೀವಿ. ಮೊದಲನೇದು ಜೇಡರ ದಾಸಿಮಯ್ಯ ಮತ್ತೆ ಮಡಿವಾಳ ಮಾಚಯ್ಯ, ಇವರ ಪರಿಚಯ ಮತ್ತು ಇವರ ವಚನದ ಬಗ್ಗೆ ಈಗಾಗಲೇ ಅಭ್ಯಾಸ ಮಾಡಿದೀವಿ. ಈಗ ಇನ್ನೊಬ್ಬ ವಚನಕಾರ್ತಿ ಮುಕ್ತಾಯಕ್ಕ, ಇವರ ಬಗ್ಗೆ ಮತ್ತು ಇವರ ವಚನದ ಬಗ್ಗೆ ಇವತ್ತು ಅಭ್ಯಾಸ ಮಾಡೋಣ. ಮೊದಲು ವಚನಕಾರ್ತಿಯ ಪರಿಚಯ ನೋಡ್ಕೊಂಬೋಣ. ಈ ಒಂದು ವಚನವನ್ನ ಬರೆದಿರ್ತಕ್ಕಂಥವ್ರು, ರಚನೆ ಮಾಡಿರ್ತಕ್ಕಂಥವ್ರು ಮುಕ್ತಾಯಕ್ಕ. ಇವರ ಕಾಲ 12ನೇ ಶತಮಾನ. ಇವರ ಜನ್ಮಸ್ಥಳ ಲಕ್ಕುಂಡಿ, ಇದು ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ ಇವರು ಹುಟ್ಟಿದ್ದಾರೆ. ಇವರ ಅಂಕಿತ ನಾಮ ಅಜಗಣ್ಣ ಅಂತಕ್ಕಂಥದ್ದು. ಅಜಗಣ್ಣ ಬೇರೆ ಯಾರು ಅಲ್ಲ, ಇವ ಅಜಗಣ್ಣ ಅಂತಕ್ಕಂಥವ್ರು ಮುಕ್ತಾಯಕ್ಕನ ಸಹೋದರ ಮತ್ತು ಗುರುವೂ ಹೌದು. ಆದ್ದರಿಂದ ಈ ಮುಕ್ತಾಯಕ್ಕ ಅಜಗಣ್ಣನನ್ನ ತಂದೆ ಅಂತ ಹೇಳಿ ಸಂಬೋಧನೆ ಮಾಡ್ತಾರೆ. ಇಲ್ಲಿ ತಂದೆ ಅಂತ ಕರೀತಾರೆ. ವಚನಕಾರ್ತಿಯ ಪರಿಚಯ ಇದು. ಮುಕ್ತಾಯಕ, ಕಾಲ 12ನೇ ಶತಮಾನ, ಜನ್ಮಸ್ಥಳ ಲಕ್ಕುಂಡಿ, ಗದಗ ಜಿಲ್ಲೆಯಲ್ಲಿರತಕ್ಕಂಥ ಸ್ಥಳ. ಇವರ ಅಂಕಿತ ನಾಮ ಅಜಗಣ್ಣ ಅಂತಕ್ಕಂಥದ್ದು. ಈ ಒಂದು ವಚನದಲ್ಲಿ ಮುಕ್ತಾಯಕ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ನಡೆ ಮತ್ತೆ ನುಡಿ, ನಡೆ ಮತ್ತೆ ನುಡಿ, ನಮ್ಮ ಒಂದು ಗುಣ, ನಮ್ಮ ಸ್ವಭಾವ ಮತ್ತೆ ನಮ್ಮ ಮಾತು ಹೇಗಿರಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ನಡೆ ಮತ್ತು ನುಡಿ ಆ ಪರಿಶುದ್ಧತೆ ಅಂತಕ್ಕಂಥದ್ದು ಏನ, ಅದೇ ನಿಜವಾದ ವೃತ. ನಮ್ಮ ನಡೆ ಮತ್ತು ನುಡಿ ಅದೆರಡರ ಪರಿಶುದ್ಧತೆಯೇ ನಮ್ಮ ವೃತ ಆಗಿದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಡೆ ಮತ್ತು ನುಡಿ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಇಲ್ಲಿ ಮುಕ್ತಾಯಕ ಹೇಳ್ತಾ ಇದ್ದಾರೆ. ಬನ್ನಿ ವಚನವನ್ನ ಅಭ್ಯಾಸ ಮಾಡೋಣ, ನಿಮ್ಗೆ ಅರ್ಥ ಆಗ್ತಾ ಇದ್ದೀನಿ. ಏನ್ ಹೇಳ್ತಾರೆ ವಚನದಲ್ಲಿ ಮುಕ್ತಾಯಕ? ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ನುಡಿದಡೇನು ನಡೆಯದಿರ್ದಡೇನು, ಹಿಡಿದ ವೃತವ ಬಿಡದಿರಲು, ಅದೇ ಮಹಾಜ್ಞಾನದಾಚರಣೆ ಎಂಬೆನು ಅಜಗಣ್ಣ ತಂದೆ. ನೋಡಿ, ಅಜಗಣ್ಣನನ್ನ ತಂದೆ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ ಇಲ್ಲಿ. ಕಾರಣ, ಅಜಗಣ್ಣ ಮುಕ್ತಾಯಕನ ಸಹೋದರನೂ ಹೌದು ಮತ್ತೆ ಗುರುವೂ ಹೌದು. ಇಲ್ಲಿ ಏನೇ ಹೇಳ್ತಾರೆ ಮುಕ್ತಾಯಕ, ನುಡಿಯಲು ಬಾರದು ಕೆಟ್ಟ ನುಡಿಗಳ. ನಾವು ನಮ್ಮ ಜೀವನದಲ್ಲಿ ಯಾವತ್ತೂ ಕೆಟ್ಟ ಮಾತುಗಳನ್ನ ಆಡಬಾರ್ದು, ನಮ್ಮ ನಾಲಿಗೆಯಿಂದ ಕೆಟ್ಟ ಪದಗಳು ಬರಬಾರ್ದು, ನಾವು ಆಡ್ತಕ್ಕಂತಹ ಮಾತುಗಳು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡಬಾರ್ದು. ಆದ್ದರಿಂದ ನಾವು ಮಾತಾಡ್ತಾ ಇರಬೇಕಾದ್ರೆ ಬಹಳ ಎಚ್ಚರದಿಂದ ಮಾತಾಡಬೇಕು. ಯಾರ ಹತ್ರ ಮಾತಾಡ್ತಿದೀವಿ, ಹೇಗ್ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇದನ್ನ ಗಮನದಲ್ಲಿಟ್ಕೊಂಡು ನಾವು ಮಾತಾಡಬೇಕು. ಯಾಕಂದ್ರೆ ನಾವು ಆಡುವ ಮಾತುಗಳು ಇನ್ನೊಬ್ಬರ ಮನಸ್ಸಿಗೆ ಖುಷಿಯನ್ನ ಕೊಡಬೇಕು ಹೊರತು, ಸಂತೋಷವನ್ನ ಕೊಡಬೇಕೇ ಹೊರತು ನೋವುಂಟು ಮಾಡಬಾರ್ದು. ಆದ್ದರಿಂದ ಹೇಳ್ತಾರೆ, ನುಡಿಯಲು ಬಾರದು ಕೆಟ್ಟ ನುಡಿಗಳ. ಕೆಟ್ಟದ್ದು ಅಂದ್ರೆ ಇಲ್ಲಿ ಇನ್ನೊಬ್ಬರ ಮನಸ್ಸಿಗೆ ಏನಾದ್ರು ನೋವುಂಟಾಗಬಾರ್ದು, ಅಂತ ಮಾತುಗಳನ್ನ ಆಡಬಾರ್ದು. ನಡೆಯಲು ಬಾರದು ಕೆಟ್ಟ ನಡೆಗಳ. ನಮ್ಮ ನಡೆ ಚೆನ್ನಾಗಿರ್ಬೇಕು, ನಮ್ಮ ಸ್ವಭಾವ ಚೆನ್ನಾಗಿರ್ಬೇಕು, ನಮ್ಮ ಗುಣ ಚೆನ್ನಾಗಿರ್ಬೇಕು. ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಗುಣ ಮತ್ತು ನಮ್ಮ ನಡತೆ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು, ಅದನ್ನ ನೋಡಿ ಇನ್ನೊಬ್ಬರು ಕಲಿಬೇಕು. ಹಾಗೆ ಒಳ್ಳೆಯ ಗುಣವನ್ನ, ಒಳ್ಳೆಯ ನಡತೆಯನ್ನ ನಾವು ಹೊಂದಿರಬೇಕು. ಏನು ಒಳ್ಳೆಯ ನಡತೆ ಅಂತ ಹೇಳಿದ್ರೆ, ಸತ್ಯ ಆಗಿರ್ಬೋದು, ಒಳ್ಳೆಯ ಮನಸ್ಸು ಆಗಿರ್ಬೋದು, ಕರುಣೆ ಆಗಿರ್ಬೋದು, ಹಿರಿಯರಿಗೆ ಗೌರವ, ಅರ್ಥ ಆಯ್ತಾ? ಇವೆಲ್ಲವನ್ನು ನೋಡಿ ಇನ್ನೊಬ್ರು ಕಲಿಬೇಕು, ಅದು ಮಾದರಿಯಾಗಿರ್ಬೇಕು. ಅಂತಹ ನಡತೆಯನ್ನ ನಾವು ಹೊಂದಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ನುಡಿದಡೇನು ನಡೆಯದಿರ್ದಡೇನು. ನುಡಿದಡೇನು ಅಂದ್ರೆ ಕೆಟ್ಟ ಮಾತಾಡಿದ್ರೆ ಏನಾಗತ್ತೆ, ಅಥವಾ ನಡೆಯದಿರ್ದಡೇನು, ನಾವು ಒಳ್ಳೆಯ ರೀತಿಯಿಂದ ನಡ್ಕೊಳ್ದಿದ್ರೆ ಏನಾಗುತ್ತೆ ಅನ್ಕೋಬಾರ್ದಂತೆ. ಯಾಕಂದ್ರೆ ನಮ್ಮ ನುಡಿ ಮತ್ತು ನಡೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನಮ್ಮ ನುಡಿ ಮತ್ತು ನಡೆ ಇವೆರಡೂ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಎಷ್ಟು ಮುಖ್ಯ ಅಂತ ಹೇಳ್ತಾರಂದ್ರೆ, ಹಿಡಿದ ವೃತವ ಬಿಡದಿರಲು. ಹಿಡಿದ ವೃತವ ಬಿಡದಿರಲು, ನಮ್ಮ ಜೀವನದಲ್ಲಿ ಕೆಲವು ವೃತಗಳನ್ನ, ವೃತ ಅಂತ ಹೇಳಿದ್ರೆ ನಿಯಮಗಳನ್ನ ನಾವು ಅನುಸರಿಸಬೇಕು. ಆ ನಿಯಮಗಳಲ್ಲಿ, ಆ ವೃತದಲ್ಲಿ ಯಾವುದು ಮುಖ್ಯ? ನಡೆ, ಒಂದು ನಡೆ ಮತ್ತೆ ನುಡಿ ಇವೆರಡು ಬಹಳ ಮುಖ್ಯ. ಇಂತಹ ನಿಯಮಗಳನ್ನ, ಇಂತಹ ವೃತಗಳನ್ನ ಬಿಡದಿರಲು, ಬಿಡದೇ ಇದ್ರೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ, ಅದೇ ಮಹಾಜ್ಞಾನದ ಆಚರಣೆ ಅಂದ್ರೆ ಅರ್ಥ, ನಿಮಗೆ ಮಹಾಜ್ಞಾನ ಸಂಪಾದನೆ ಆಗತ್ತೆ. ನೀವು ಯಾವುದೋ ಪುಸ್ತಕವನ್ನ, ಯಾವುದೋ ಹೊತ್ತಿಗೆಯನ್ನ ಓದಿ ನಾನು ಇಷ್ಟು ಜ್ಞಾನ ಪಡ್ಕೊಂಡೆ ಅನ್ನೋದಕ್ಕಿಂತ, ನನ್ನ ಜೀವನದಲ್ಲಿ ನಾನು ಒಳ್ಳೆಯದನ್ನ ಮಾತಾಡಿದೀನಿ, ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡಿಲ್ಲ, ನನ್ನ ನಡತೆ, ನನ್ನ ಗುಣ, ನನ್ನ ಸ್ವಭಾವ ಚೆನ್ನಾಗಿದೆ, ಇವೆರಡು ಚೆನ್ನಾಗಿತ್ತು ಅಂದ್ರೆ, ನಡೆ ಮತ್ತೆ ನುಡಿ ಅವೆರಡು ಚೆನ್ನಾಗಿತ್ತು ಅಂದ್ರೆ, ಆ ನಿಯಮ ನಾವು ಅನುಸರಿಸಬೇಕು ಜೀವನದಲ್ಲಿ. ಕೆಲವು ನಿಯಮಗಳನ್ನ ಇಟ್ಕೊಂಡಿರ್ಬೇಕು. ನಾನು ಸತ್ಯವನ್ನೇ ನುಡಿದೀನಿ,
ನಾನು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡೋದಿಲ್ಲ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದಿಲ್ಲ, ನಾನು ಹಿರಿಯರಿಗೆ ಗೌರವ ಕೊಡ್ತೀನಿ ಅಂತಕ್ಕಂತಹ ಮಾನವೀಯ ಗುಣಗಳಿದಾವಲ್ಲ, ಆ ಎಲ್ಲಾ ಗುಣಗಳನ್ನ ನಿಯಮಗಳನ್ನ ಬಿಡದೆ ಇದ್ರೆ, ಒಳ್ಳೆಯ ನಡತೆ ಒಳ್ಳೆಯ ಮಾತು ಇತ್ತು ಅಂದ್ರೆ ಅದೇ ನಿಮಗೆ ಮಹಾಜ್ಞಾನ ಇದ್ದಂಗೆ, ಅದೇ ನೀವು ಮಹಾಜ್ಞಾನವನ್ನು ಸಂಪಾದಿಸಿದ ಹಾಗೆ. ಅದೇ ಜೀವನದಲ್ಲಿ ಬಹಳ ಮುಖ್ಯ, ಯಾವುದು? ನಡೆ ಮತ್ತೆ ನುಡಿ ಅಂತ ಹೇಳಿ ಏನ್ ಮಾಡ್ತಾರೆ, ಅಜಗಣ್ಣನ ಅಂಕಿತ ನಾಮದಲ್ಲಿ ಇವರು ಮುಕ್ತಾಯಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟೇ ವಿದ್ಯಾರ್ಥಿಗಳೇ, ನಮ್ಮ ನಡೆ ಮತ್ತೆ ನುಡಿ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಮುಖ್ಯ, ಅದನ್ನ ಜೀವನದಲ್ಲಿ ಅನುಸರಿಸಬೇಕು. ಅದೇ ಬಹಳ ಮುಖ್ಯ, ಅದೇ ಸಂಪಾದನೆ ಮಾಡಿದಂಗೆ, ಮಹಾಜ್ಞಾನವನ್ನು ಸಂಪಾದಿಸಿದಂತೆ, ದೊಡ್ಡ ಜ್ಞಾನವನ್ನು ಸಂಪಾದಿಸಿದಂತೆ ಅಂತ ಹೇಳ್ಬಿಟ್ಟು ಮುಕ್ತಾಯಕ ಈ ಒಂದು ವಚನದಲ್ಲಿ ಹೇಳ್ತಾರೆ. ಇನ್ನು ನಾವು ಮುಂದಿನ ವಚನನ ಅಭ್ಯಾಸ ಮಾಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ವಚನಗಳ ಭಾವ ಸಂಗಮದಲ್ಲಿ ಕೊನೆಯ ವಚನವನ್ನ ಅಭ್ಯಾಸ ಮಾಡೋಣ. ಕೊನೆಯ ವಚನವನ್ನ ಬರೆದಿರ್ತಕ್ಕಂತಹ ವಚನಕಾರ್ತಿ ಸತ್ಯಕ್ಕ, ಅವರ ಕಾಲ 12ನೇ ಶತಮಾನ. ವಚನಕಾರ್ತಿ ಸತ್ಯಕ್ಕನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು. ಯಾವುದು? ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು ಅಂತಕ್ಕಂಥದ್ದು ಅವರ ಸ್ಥಳ. ಅವರ ಅಂಕಿತ ನಾಮ ಶಂಭುಕೇಶ್ವರ. ಅವರ ಅಂಕಿತ ನಾಮ ಯಾವುದು? ಶಂಭುಕೇಶ್ವರ ಅಂತಕ್ಕಂಥದ್ದು ಅವರ ಅಂಕಿತ ನಾಮ. ಅನೇಕ ವಚನಗಳನ್ನ ಬರೆದಿದ್ದಾರೆ, ಅದರಲ್ಲಿ ನಮಗೆ ದೊರೆತಿರ್ತಕ್ಕಂತಹ ವಚನಗಳನ್ನು ಸೇರಿ ಕೇವಲ 27 ವಚನಗಳು ದೊರೆತಿದ್ದಾವೆ. ಈ ಒಂದು ವಚನದಲ್ಲಿ ಸತ್ಯಕ್ಕ ಅವರು ಏನ್ ಹೇಳಿಕೆ ಹೋಗ್ತಾರೆ ಅಥವಾ ಏನ್ ಹೇಳಿಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಯಾವತ್ತೂ ಸಹ ಬೇರೆಯವರ ದ್ರವ್ಯಕ್ಕೆ, ಬೇರೆಯವರ ಸಂಪತ್ತಿಗೆ ಆಸೆ ಪಡಬಾರದು. ದ್ರವ್ಯ ಅಂತ ಹೇಳಿದ್ರೆ ಸಂಪತ್ತು. ಜೀವನದಲ್ಲಿ ಯಾವ ಕಾರಣಕ್ಕೂ ಬೇರೆಯವರ ದ್ರವ್ಯಕ್ಕೆ, ಬೇರೆಯವರ ಸಂಪತ್ತಿಗೆ ಆಸೆ ಪಡಬಾರದು. ಅದರಲ್ಲೂ ಶ್ರಮವನ್ನ ಪಡದೆ, ಕಷ್ಟವನ್ನೇ ಪಡದೆ ಬೇರೆಯವರ ಸಂಪತ್ತಿಗೆ ಆಸೆ ಪಡುವುದು ಅಪರಾಧ. ಹಾಗೇನಾದರೂ ಅದರಲ್ಲೂ ಶಿವಭಕ್ತರು ಯಾವ ಕಾರಣಕ್ಕೂ ಬೇರೆಯವರ ಸಂಪತ್ತಿಗೆ ಆಸೆಯನ್ನ ಪಡಬಾರದು. ಪ್ರಮುಖವಾಗಿ ಶಿವಭಕ್ತರು ಯಾವ ಕಾರಣಕ್ಕೂ ಬೇರೆಯವರ ಸಂಪತ್ತಿಗೆ ಆಸೆಯನ್ನ ಪಡಬಾರದು. ಹಾಗೇನಾದರೂ ಬೇರೆಯವರ ಸಂಪತ್ತಿಗೆ ಆಸೆ ಪಟ್ಟಿದ್ದೇ ಆದರೆ ಅವರ ಜೀವನ ನರಕಮಯವಾಗುತ್ತದೆ. ಅವರ ಜೀವನ ತುಂಬಲ್ಲ ಕಷ್ಟಗಳೇ ತುಂಬಿಕೊಳ್ತವೆ. ಅವರ ಜೀವನದಲ್ಲಿ ಬರೀ ಶಿಕ್ಷೆಯನ್ನೇ ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ಯಾರು ಬೇರೆಯವರ ಸಂಪತ್ತಿಗೆ ಆಸೆಯನ್ನ ಪಡ್ತಾರೋ ಅವರು ಶಿವಭಕ್ತರೇ ಅಲ್ಲ ಅಂತಕ್ಕಂಥ ಮಾತನ್ನ ಸತ್ಯಕ್ಕ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಈ ವಚನದಲ್ಲಿ. ಹಾಗಾದ್ರೆ ಅವರ ವಚನವನ್ನು ಒಂದ್ಸಲಿ ನಾವು ಅಭ್ಯಾಸ ಮಾಡಿ ಅದರ ಅರ್ಥವನ್ನು ತಿಳ್ಕೋಣ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ, ನೀನೆದ್ದು ಹೋಗ ಶಂಭುಕೇಶ್ವರ ಅಂತಕ್ಕಂತ ಮಾತನ್ನ ತಮ್ಮ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಏನು ಅದರ ಅರ್ಥ ನೋಡ್ತಾ ಹೋಗೋಣ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಶಿವಭಕ್ತರು ಯಾವತ್ತೂ ಲಂಚಕ್ಕೆ ಏನ್ ಮಾಡಬಾರ್ದು, ಕೈಯನ್ನ ಒಡ್ಡಬಾರದು. ಲಂಚವನ್ನ ಬಾಯಿ ಬಿಟ್ಟು ಕೇಳಬಾರದು. ಭಾಷೆ ಅಂದ್ರೆ ಮಾತಿಲ್ಲಿ, ಮಾತಿನ ಮೂಲಕ ಲಂಚವನ್ನ ಕೇಳಬಾರದು, ಲಂಚಕ್ಕೆ ಕೈಯನ್ನ ಒಡ್ಡಬಾರದು ಶಿವಭಕ್ತರಾದವರು. ಅಷ್ಟೇ ಅಲ್ಲ, ಶಿವಭಕ್ತರಾದವರು ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ, ಬಟ್ಟೆ ಅಂತ ಹೇಳಿದ್ರೆ ದಾರಿಯಲ್ಲಿ ಮಾರ್ಗದಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ಅಂದ್ರೆ ದ್ರವ್ಯ ಸಂಪತ್ತು ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಾನು ಯಾವ ಕಾರಣಕ್ಕೂ ಅದನ್ನ ಸ್ವೀಕರಿಸುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ. ದಾರಿಯಲ್ಲಿ ಹೋಗುವಾಗ, ಬಟ್ಟೆ ಅಂದ್ರೆ ದಾರಿ, ದಾರಿಯಲ್ಲಿ ಹೋಗುವಾಗ ಅಲ್ಲಿ ಸಂಪತ್ತೇನಾದರೂ ಹೊನ್ನು ಅಥವಾ ಇತರ ಸಂಪತ್ತು ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಾನು ಕೈ ಮುಟ್ಟಿ ಅದನ್ನು ಸ್ವೀಕರಿಸುವುದಿಲ್ಲ. ನಿಮ್ಮಾಣೆಗೂ ಅದನ್ನು ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಪ್ರಮಥರಾಣೆ ಶಿವಭಕ್ತರ ಮೇಲೆ ಆಣೆ, ಶಿವನ ಶರಣರ ಮೇಲೆ ಆಣೆ, ನಾನು ಯಾವ ಕಾರಣಕ್ಕೂ ದಾರಿಯಲ್ಲಿ ಹೋಗುವಾಗ ಏನಾದರೂ ಸಂಪತ್ತು ಬಿದ್ದಿದ್ರೆ ಅದನ್ನ ಕೈಮುಟ್ಟಿ ಸ್ವೀಕರಿಸುವುದಿಲ್ಲ. ಅದೇನು ಕಾರಣವೆಂದರೆ ಯಾಕೆ ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ರೆ, ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ, ನೀವು ನೀಡಿದ ಭಿಕ್ಷೆಯಲ್ಲಿ, ನೀವು ನೀಡಿದ ಸಂಪತ್ತಿನಲ್ಲಿ ನಾನು ಸಂತೃಪ್ತಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ದೀನಿ. ನೀವು ಕೊಟ್ಟ ಭಿಕ್ಷೆಯಲ್ಲಿ, ನೀವು ಕೊಟ್ಟ ಸಂಪತ್ತೇ ಸಾಕು ನನಗೆ, ಅದರಲ್ಲೇ ನಾನು ಸಂತೃಪ್ತಿಯನ್ನ ಕಾಣ್ತಾ ಇದ್ದೀನಿ, ನನ್ನ ಉತ್ತಮ ಜೀವನವನ್ನು ನಡೆಸ್ತಾ ಇದ್ದೀನಿ ನಾನು ನೀವು ಕೊಟ್ಟ ಭಿಕ್ಷೆಯಲ್ಲಿ. ಆದ್ದರಿಂದ ನಾನು ಏನು ಮಾಡುವುದಿಲ್ಲ, ದಾರಿಯಲ್ಲಿ ಬಿದ್ದ ಹೊನ್ನು ವಸ್ತ್ರವನ್ನ ಮುಟ್ಟುವುದಿಲ್ಲ, ಸ್ವೀಕರಿಸುವುದಿಲ್ಲ. ಇಂತಲ್ಲದೆ
ಆಕಸ್ಮಿಕವಾಗಿ ನಾನು ಅಳಿಮನವ ಮಾಡಿ ನನ್ನ ಮನಸ್ಸು ದೃಢ ಸಂಕಲ್ಪವನ್ನು ಬಿಟ್ಟು ಅಥವಾ ನಿಯಂತ್ರಣವನ್ನು ತಪ್ಪಿ ನನ್ನ ಮನಸ್ಸು ಏನಾದರೂ ಆಸೆ ಪಟ್ಟು ನಿಯಂತ್ರಣವನ್ನು ತಪ್ಪಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ಬೇರೆಯವರ ದ್ರವ್ಯಕ್ಕೆ ಸಂಪತ್ತಿಗೆ ನನ್ನ ಮನಸ್ಸು ಆಸೆ ಪಟ್ಟರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನು ನನ್ನನ್ನ ನರಕದಲ್ಲಿ ಅದ್ದಿ ಬಿಡು ನನ್ನ ಜೀವನವನ್ನೇ ನರಕವನ್ನಾಗಿ ಮಾಡು ನನ್ನ ಜೀವನದಲ್ಲಿ ಪೂರ್ತಿ ಶಿಕ್ಷೆಯನ್ನೇ ನೀಡು ನನ್ನ ಜೀವನವನ್ನೇ ನರಕಮಯವನ್ನಾಗಿ ಮಾಡು ನೀನೆದ್ದು ಹೋಗ ಶಂಭುಕೇಶ್ವರ ನೀನು ನನ್ನ ಮನಸ್ಸಿಂದ ಎದ್ದು ಹೋಗು ನೀನು ನನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಬೇಡ ನನ್ನ ಶಿಷ್ಯಯಾಗಿ ಒಪ್ಪಿಕೊಳ್ಳಬೇಡ ನನ್ನನ್ನ ಭಕ್ತರಾಗಿ ಸ್ವೀಕರಿಸಬೇಡ ಅಂತ ಹೇಳಿ ಸತ್ಯಕ್ಕೆ ಹೇಳ್ತಾ ಹೋಗ್ತಾರೆ ಯಾರು ಪರರ ದ್ರವ್ಯಕ್ಕೆ ಆಸೆ ಪಟ್ಟು ಅದನ್ನ ಸ್ವೀಕಾರ ಮಾಡ್ತಾರೋ ಅವರು ಶಿವಭಕ್ತರೇ ಅಲ್ಲ ಆ ಸತ್ಯಕ್ಕೆ ಹೇಳ್ತಾರೆ ನನ್ನನ್ನ ಭಕ್ತರಾಗಿ ಸ್ವೀಕರಿಸಬೇಡ ಎದ್ದು ಹೋಗ ನನ್ನ ಮನಸ್ಸಿನಿಂದ ಹೊರಟು ಹೋಗು ನನ್ನನ್ನು ಶಿಷ್ಯರಾಗಿ ಸ್ವೀಕರಿಸಬೇಡ ಅಂತಕ್ಕಂಥ ಮಾತನ್ನ ಇಲ್ಲಿ ಸತ್ಯಕ್ಕೆ ಹೇಳ್ತಾ ಇದ್ದಾರೆ ಯಾವತ್ತೂ ಏನ್ ಮಾಡಬಾರ್ದು ಲಂಚ ವಂಚನಕ್ಕೆ ಕೈಯಾನು ಕೈ ಒಡ್ಬಾರ್ದು ಬಾಯಿ ಬಿಟ್ಟು ಕೇಳಬಾರ್ದು ಬಟ್ಟೆಯಲ್ಲಿ ದಾರಿಯಲ್ಲಿ ಹೋಗುವಾಗ ಒಂದು ವಸ್ತ್ರ ಬಿದ್ದಿದ್ದಾರೆ ಏನ್ ಮಾಡಬಾರ್ದು ನನ್ನ ಕೈ ಮುಟ್ಟಿ ತೆಗೆದುಕೊಳ್ಳುವುದಿಲ್ಲ ಅಂತ ಸತ್ಯಕ್ಕೆ ಹೇಳ್ತಾರೆ ಸತ್ಯಕ್ಕೆ ಅಂತಲ್ಲ ಶಿವಭಕ್ತರು ಯಾರು ತೆಗೆದುಕೊಳ್ಳಬಾರದು ನಿಮ್ಮನೆ ತೆಗೆದುಕೊಳ್ಳುವುದಿಲ್ಲ ಶಿವನ ಶರಣರ ಮೇಲೆ ಆಣೆ ಮಾಡಿ ಹೇಳ್ತೀನಿ ತೆಗೆದುಕೊಳ್ಳುವುದಿಲ್ಲ ಕಾರಣ ನೀವು ಇಕ್ಕಿದ ನೀವು ಕೊಟ್ಟ ಭಿಕ್ಷೆಯಲ್ಲಿ ನೀವು ಕೊಟ್ಟ ಸಂಪತ್ತಿನಲ್ಲಿ ನಾನು ಸಂತೃಪ್ತಿಯಿಂದ ಜೀವನವನ್ನ ಮಾಡ್ತೀನಿ ಅಷ್ಟೇ ಅಲ್ಲ ಆಕಸ್ಮಿಕವಾಗಿ ನನ್ನ ಮನಸ್ಸು ನಿಯಂತ್ರಣವನ್ನು ತಪ್ಪಿ ಪರದ ದ್ರವ್ಯಕ್ಕೆ ಬೇರೆಯವರ ಸಂಪತ್ತಿಗೆ ದ್ರವ್ಯ ಅಂದ್ರೆ ಸಂಪತ್ತು ಆಸೆ ಮಾಡಿದರೆ ನೀನಾಗಲೇ ನನ್ನ ನರಕದಲ್ಲಿ ಅದ್ದಿ ಬಿಡು ನನ್ನ ಜೀವನವನ್ನೇ ನರಕವನ್ನಾಗಿ ಮಾಡು ನನ್ನ ಜೀವನದಲ್ಲಿ ಕಷ್ಟಗಳನ್ನೇ ನೀಡು ಅಷ್ಟೇ ಅಲ್ಲ ನನ್ನನ್ನ ಶಿಷ್ಯನಾಗಿ ಅಥವಾ ಶಿಷ್ಯಳಾಗಿ ಏನ್ ಮಾಡಬೇಡ ಸ್ವೀಕರಿಸಬೇಡ ನನ್ನನ್ನ ಶಿಷ್ಯಳಾಗಿ ಸ್ವೀಕರಿಸಬೇಡ ನನ್ನ ಮನಸ್ಸಿಂದ ಹೊರಟು ಹೋಗು ಯಾವಾಗ ನಾನು ತಪ್ಪು ಮಾಡಿದ್ರೆ ಬೇರೆಯವರ ದ್ರವ್ಯಕ್ಕೆ ಆಸೆ ಪಟ್ಟರೆ ನನ್ನ ಜೀವನವನ್ನ ನರಕವನ್ನಾಗಿ ಮಾಡು ಮತ್ತೆ ನನ್ನ ಜೀವನದಲ್ಲಿ ನೀನು ಹೊರಟು ಹೋಗು ಶಿಷ್ಯರಾಗಿ ಸ್ವೀಕಾರ ಮಾಡಬೇಡ ಅಂತಕ್ಕಂತ ಮಾತನ್ನ ಇಲ್ಲಿ ವಚನಕಾರ ಸತ್ಯಕ್ಕ ಅವರು ಹೇಳ್ತಾ ಹೋಗ್ತಾರೆ ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ವೀಕ್ಷಕರ ವಿದ್ಯಾರ್ಥಿಗಳು